ನಾಗಮಂಗಲದಲ್ಲಿ ಗಣೇಶ ಮೆರವಣಿಗೆ ತಡೆಯನ್ನ ಮಾಡುವಂತ ನಿಟ್ಟಿನಲ್ಲಿ ಸಿದ್ಧತೆಯನ್ನ ಮಾಡ್ಕೊಳ್ಳಾಕಿತ್ತಂತೆ. ಅಂದ್ರೆ ಇದು ಪ್ರೀ ಪ್ಲಾನ್ ಅನ್ನ ಮಾಡ್ಕೊಳ್ಳಾಗಿತ್ತು ಅಂತ. ಹೇಗಿತ್ತು ಕಿಡಿಗೇಡಿಗಳ ಮೆಗಾ ಪ್ಲಾನ್? ಹಾಗಾದ್ರೆ ಯಾವ ರೀತಿಯಾಗಿ ತಡೆಯನ್ನ ಹಾಕುವಂತ ನಿಟ್ಟಿನಲ್ಲಿ ಅವರು ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು? ನ್ಯೂಸ್ ಏಟಿನಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯ ಸಿಕ್ಕಿದೆ, ಅದನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯ, ಅಲ್ಲಿ ಏನಾಯಿತು, ಯಾವ ರೀತಿಯಾಗಿ ಪ್ರೀ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು, ನಾಗಮಂಗಲದಲ್ಲಿ ನಡೆದಂತ ಒಂದು ಕೋಮು ಸಂಘರ್ಷದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾಗಿದೆ ಅನ್ನುವಂಥದ್ರ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಭಾರಿ ದುಷ್ಕೃತ್ಯಕ್ಕೆ ನಡೆದಿತ್ತು ಸಂಚು ಅಲ್ಲಿ. ಕಿಡಿಗೇಡಿಗಳು ಮೆಗಾ ಪ್ಲಾನ್ ಮಾಡ್ಕೊಂಡಿದ್ರು, ಪ್ರೀ ಪ್ಲಾನ್ ಮಾಡಲಾಗಿತ್ತು. ಅಲ್ಲಿ ದಿಢೀರ್ ಅಂತ ಆಗಿದ್ದಲ್ಲ ಘಟನೆ, ಫಸ್ಟೇ ಪ್ಲಾನ್ ಮಾಡ್ಕೊಂಡಿದ್ರು. ಅಕಸ್ಮಾತ್ ಈ ರೋಡಲ್ಲಿ ಬಂದಂತ ಸಂದರ್ಭದಲ್ಲಿ ನಾವು ರೆಡಿ ಆಗಿರೋಣ ಅಂತ. ಭಾರಿ ದುಷ್ಕೃತ್ಯಕ್ಕೆ ನಡೆದಿತ್ತು ಸಂಚು, ಬೆಚ್ಚಿ ಬೀಳಿಸುವಂತಿದೆ ಸಿಸಿಟಿವಿ ಅಲ್ಲಿನ ದೃಶ್ಯ. ನ್ಯೂಸ್ ಏಟಿನಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ನಿನ್ನೆ ಆಗಿರುವಂತ ಒಂದು ಅಹಿತಕರ ಘಟನೆ ಇದೆಯಲ್ಲ, ಆ ದುಷ್ಕೃತ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದಾದ್ರೆ ಯಾವುದು ಕೂಡ ದಿಢೀರಂತ ಅಲ್ಲೇನೋ ಪಟಾಕಿ ಸಿಡಿಸಿದ್ರು ಆ ಕಾರಣಕ್ಕೋಸ್ಕರ ಆಗಿರುವಂಥದ್ದಲ್ಲ, ಪ್ರೀ ಪ್ಲಾನ್ ಮಾಡಲಾಗಿದೆ, ಅಲ್ಲಿ ಗಲಾಟೆ ಮಾಡಲೇಬೇಕು ಅಂತ. ಇನ್ನು ಗಣೇಶ ಮೆರವಣಿಗೆಗೆ ಅಡ್ಡ ಹಾಕ್ಲಿಕ್ಕೆ ತಯಾರಿಯನ್ನ ಮಾಡ್ಕೊಳ್ಳಾಗಿತ್ತ ಅಂತ, ರಸ್ತೆಯಲ್ಲಿ ಬೆಂಕಿ ಹಚ್ಚಲಿಕ್ಕೆ ಮುಂಚೆನೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ರು, ರಸ್ತೆ ಮೇಲೆ ಪೈಪ್ ಹಾಕಿ ಸಿದ್ಧತೆಯನ್ನ ಮಾಡ್ಕೊಳ್ಳಾಗಿತ್ತು ರಸ್ತೆಗೆ. ಅಂದ್ರೆ ಆ ದಾರಿಯಲ್ಲಿ ಗಣೇಶ ಮೆರವಣಿಗೆ ಸಾಗುತ್ತೆ ಅಂತ ಗೊತ್ತಿದ್ದಂತ ಹಿನ್ನೆಲೆಯಲ್ಲಿ ಆ ರಸ್ತೆ ಮೇಲೆ ಮುಂಚೆನೆ ಪೈಪ್ ಅನ್ನ ಹಾಕಿ ಸಿದ್ಧತೆಯನ್ನ ಮಾಡ್ಕೊಂಡಿದ್ರು, ರಸ್ತೆಯಲ್ಲೇ ಬೆಂಕಿ ಹಚ್ಚಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ಳಾಗಿತ್ತು. ಕೈಲಿ ಲಾಂಗು ಹಿಡಿದು ನಿಂತಿದ್ದಂತ ಯುವಕ ಲಾಂಗ್ ಎಲ್ಲ ಇಟ್ಕೊಂಡು ನಿಂತ್ಕೊಂಡಿದ್ದಲ್ಲಿ ಕಾಕಳಿ, ಗಣೇಶ ಬರ್ತಿದ್ದ ಹಾಗೆ ಅಲ್ಲಿ ಶುರು ಹಚ್ಕೊಂಡ್ಬಿಡೋಣ ಗಲಾಟೆನ ಅಂತ. ರಸ್ತೆಯಲ್ಲೇ ಕಲ್ಲನ್ನ ಇಟ್ಕೊಂಡಿದ್ದಂತ ಗುಂಪು, ಕಲ್ಲು ತೂರಾಟ ಮಾಡ್ಲಿಕ್ಕೂ ಕೂಡ ರೆಡಿ ಮಾಡ್ಕೊಂಡಿದ್ರು ಕಲ್ಲಿಟ್ಕೊಂಡು. ರಸ್ತೆ ಮೇಲೇನೆ ಯುವಕನೊಬ್ಬನಿಗೆ ಥಳಿಸಲಾಗಿದೆ, ಸಿಸಿಟಿವಿ ಆಫ್ ಮಾಡಿದ್ದಾರೆ. ಕಿಡಿಗೇಡಿ ಮುಖಕ್ಕೆ ಕರ್ಚೀಫ್ ಅನ್ನ ಕಟ್ಕೊಂಡು ಕೃತ್ಯವನ್ನ ಎಸಗಿರುವಂಥದ್ದು ಗೊತ್ತಾಗಬಾರದು ಅಂತ. ಸಿಸಿಟಿವಿ ದೃಶ್ಯ ನ್ಯೂಸ್ ಏಟಿನ್ಗೆ ಲಭ್ಯವಾಗಿದೆ, ನಿಮಗೆ ತೋರಿಸ್ತಾ ಇದ್ದೀವಿ ಆ ದೃಶ್ಯಾವಳಿಗಳನ್ನ ನೋಡಿ. ಅಲ್ಲೊಬ್ಬ ಕರ್ಚೀಫ್ ಹಾಕೊಂಡು ಯಾವ ರೀತಿಯಾಗಿ ಹೋಗ್ತಾ ಇದ್ದಾನೆ ಅಂತ. ಹಾಗೆ ಅಲ್ಲಿ ಪೈಪನ್ನೆಲ್ಲ ಇಡ್ಲಾಗಿದೆ, ಆ ಅಂಗಡಿ ಮುಂದೆ ಇರ್ತಾವಲ್ಲ ಪೈಪ್ಗಳು, ಅದನ್ನೆಲ್ಲ ತಗೊಂಬಂದು ಅಲ್ಲಿ ಆಲ್ರೆಡಿ ಇಡ್ಲಾಗಿದೆ. ಅದಾದ್ಮೇಲೆ ಲಾಂಗ್ ಎಲ್ಲ ಇಟ್ಕೊಂಡಿದ್ದಾರೆ, ಕಲ್ಲುಗಳನ್ನೆಲ್ಲ ಇಟ್ಕೊಂಡಿದ್ದಾರೆ. ಪೊಲೀಸರ ವೈಫಲ್ಯ ಎಷ್ಟು ಮಟ್ಟಿಗಿದೆ ಅನ್ನುವಂಥದ್ದು ಕೂಡ ಇದಕ್ಕೆ ಸಾಕ್ಷಿ. ಬಿಕಾಸ್ ಪೊಲೀಸ್ ರೂಟ್ ಕೊಟ್ಟಿರ್ತಾರಲ್ಲ, ಆ ರೂಟಲ್ಲೇ ಹೋಗ್ತಾ ಇರುತ್ತೆ ಗಣೇಶ. ಈ ಸಂದರ್ಭದಲ್ಲಿ ಅದ್ಯಾವುದನ್ನು ಕೂಡ ನೋಡಿಲ್ಲ ಹಾಗಾದ್ರೆ ಪೊಲೀಸರು. ಪೊಲೀಸರ ವೈಫಲ್ಯ ಕೂಡ ಎದ್ದು ಕಾಣಿಸ್ತಾ ಇದೆ. ಹಾಗೆ ಒಬ್ಬ ಯುವಕನಿಗೆ ಥಳಿಸಲಾಗಿರುವಂಥದ್ದನ್ನು ಕೂಡ ನೀವು ನೋಡ್ಬೋದು, ಒಬ್ಬ ಯುವಕನಿಗೆ ಯಾವ ರೀತಿಯಾಗಿ ಥಳಿಸಲಾಗಿದೆ ಅಂತ. 9:16 ನಡೆದಿರುವಂಥದ್ದು, ಒಬ್ಬ ಯುವಕ ಕರ್ಚೀಫ್ ಕಟ್ಕೊಂಡು ಲಾಂಗ್ ಇಟ್ಕೊಂಡು ಅಲ್ಲಿ ಸಿಸಿಟಿವಿ ಇತ್ತಲ್ಲ ಅದನ್ನು ಆಫ್ ಮಾಡ್ಲಿಕ್ಕೆ ಬಂದಿದ್ದಾನೆ. ಪೈಪ್ಗಳನ್ನೆಲ್ಲ ಮಧ್ಯಕ್ಕೆ ಹಾಕಿದ್ದಾರೆ, ಆ ಕಡೆ ಸೈಡು ಕೂಡ ಅಷ್ಟೇ ಉದ್ದುದ್ದ ಪೈಪ್ಗಳನ್ನು ಹಾಕಿದ್ದಾರೆ. ಇನ್ನೊಂದು ಕಡೆ ಈ ನೀರು ಬಿಡಕ್ಕೆ ಬರುತ್ತಲ್ಲ ಆ ಪೈಪ್ಗಳನ್ನೆಲ್ಲ ಅಲ್ಲಿ ಹಾಕಿರುವಂಥದ್ದು, ಗಾಡಿಗಳು ಹೋಗುವಂಥ ಸಂದರ್ಭದಲ್ಲಿ ಕೆಲವೊಂದನ್ನು ತಡೆದಿದ್ದಾರೆ, ಅದಾದಮೇಲೆ ಪೈಪ್ಗಳನ್ನು ಮಧ್ಯಕ್ಕೆ ಎಳೆದಿದ್ದಾರೆ. ಅಂದರೆ ಗಣೇಶ ಈ ರೋಡಲ್ಲಿ ಬಂದರೆ ಗಲಾಟೆ ಮಾಡೇ ಬಿಡೋಣ, ಬಿಡೋದು ಬೇಡ ಅಂತ ನಿರ್ಧಾರ ಮಾಡಿರೋದು. ಪೆಟ್ರೋಲ್ ಬಾಂಬು, ಲಾಂಗು, ಆ ಸಿಸಿಟಿವಿ ನಂತರ ಬಂದು ಆಫ್ ಮಾಡಿರುವಂಥದ್ದು ಇದೆಲ್ಲವೂ ಕೂಡ ಸಿಸಿಟಿವಿಯಲ್ಲಿ ಸರಿಯಾಗಿದೆ. ನೋಡಿ ಇವನ ಕೈಯಲ್ಲಿ ಲಾಂಗ್ ಇದೆ, ಸೀದಾ ಕರ್ಚಿಫ್ ಕಟ್ಕೊಂಡು ಬಂದು ಸೀದಾ ಅಲ್ಲಿ ಸಿಸಿಟಿವಿಯನ್ನು ಆಫ್ ಮಾಡಿದ್ದಾನೆ. ಎಂತ ಪ್ರೀ ಪ್ಲಾನ್ ಇದೆ ನೋಡಿ. ಈ ಇವರೆಲ್ಲ ಇದಾರಲ್ಲ, ಈಗ ತೋರಿಸ್ತಾ ಇದೀವಲ್ಲ, ಈ ತೋರಿಸ್ತಾ ಇರುವಂತ ಯುವಕರ ತಾಯಂದಿರು ಬಂದ್ಬಿಟ್ಟು ಅವ್ರದೊಂದು ವರ್ಡ್ ಇದೆ ಅಮಾಯಕ ಅಂತ. ನಮ್ಮ ಮಕ್ಕಳೆಲ್ಲ ಅಮಾಯಕರು, ಬಿಟ್ಬಿಡಿ. ನಾವು ನೋಡಿದ್ವಲ್ಲ ಈ ಪಾದ್ರಾಯನ್ಪುರದಲ್ಲಿ ಆದಾಗ, ಆಮೇಲೆ ಡಿ ಜೆ ಹಳ್ಳಿ, ಕೆ ಜಿ ಹಳ್ಳಿ ಅಲ್ಲಿ ಆದಂತ ಸಂದರ್ಭದಲ್ಲಿ ಅಮಾಯಕರು ಬಿಟ್ಬಿಡಿ, ಕೆಲವರು ಕೊತ್ತಂಬರಿ ಸೊಪ್ಪರಕ್ಕೆಲ್ಲ ಹೋಗಿದ್ರು ಅಂತೆಲ್ಲ ಹೇಳಿದ್ರಲ್ಲ, ಆ ರೀತಿಯಾದಂತ ಒಂದು ಸ್ಟೇಟ್ಮೆಂಟ್ಗಳು ಇಲ್ಲೂ ಕೂಡ ಬರ್ತಾ ಇದಾವೆ. ಡ್ಯೂಟಿ ಮಾಡಕ್ಕೆ ಹೋಗಿದ್ರು ಅದು ಇದು ಅಂತೆಲ್ಲ ಹೇಳ್ಕೊಂಬಂದಿದ್ದಾರೆ, ಅವ್ರು ಇಲ್ಲೇ ಇರಲಿಲ್ಲ ಅಲ್ಲಿ ಅಂತ. ಇದೇನ ಇವ್ರ ಡ್ಯೂಟಿ ಅಂತ ನಾಗಮಂಗಲದಲ್ಲಿ ನಿನ್ನೆ ಡ್ಯೂಟಿ ಮಾಡಿದ್ರಲ್ಲ, ಕಷ್ಟಪಟ್ಟು ನೈಟ್ ಡ್ಯೂಟಿ ಮಾಡಿದ್ರಲ್ಲ, ಇದೇನ ಡ್ಯೂಟಿ ಹಾಗಾದ್ರೆ ಅಂತ ಇವ್ರು ಮಾಡಿದ್ದು.
ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ, ಮಂಡ್ಯದ ಪ್ರತಿನಿಧಿ ಸುನಿಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುನಿಲ್, ನೋಡ್ತಾ ಇದೀವಿ ನಾಗಮಲದಲ್ಲಿ ಆಗಿರುವಂತಹ ಘಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಸಾಕ್ಷ್ಯಗಳು ಸಿಗ್ತಾ ಇರುವಂತದ್ದು, ಇದ್ಯಾವುದು ಕೂಡ ದಿಢೀರ್ ಅಂತ ನಡೆದಿರುವಂತದ್ದಲ್ಲ, ಪ್ರೀ ಪ್ಲಾನ್ ಮಾಡಲಾಗಿತ್ತು, ಕಿಡಿಗೇಡಿಗಳು ರೆಡಿ ಆಗಿದ್ರು, ಗಣೇಶ ಬರ್ತಿದ್ದ ಹಾಗೆ ದುಷ್ಕೃತ್ಯವನ್ನ ಎಸಗಲಿಕ್ಕೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಅಮಾಯಕರು ಯಾವ ರೀತಿಯಾಗಿ ರೆಡಿಯಾಗಿದ್ರು ಅಂತ ಪಾಪಿ ಕೃತ್ಯಕ್ಕೆ. ಖಂಡಿತ ಪೃಥ್ವಿ, CCTV ಫುಟೇಜ್ ಅನ್ನ ನೋಡಿದ್ರೆ ಖಂಡಿತವಾಗ್ಲೂ ಈ ಅನುಮಾನ ಅಂದ್ರೆ ರಾತ್ರಿಯಿಂದ ಏನ್ ಅನುಮಾನ ವ್ಯಕ್ತ ಆಗ್ತಾ ಇತ್ತು ಆ ಅನುಮಾನ ನಿಜ ಆಗ್ತಾ ಇರುವಂತದ್ದು. ಪ್ರೀ ಪ್ಲಾನ್ ಅನ್ನ ಮಾಡಿಕೊಂಡು ಈ ಒಂದು ಗಲಾಟೆಯನ್ನ ಮಾಡಿದ್ರ ಅನ್ನುವಂತ ಅನುಮಾನಕ್ಕೆ ಆ ಒಂದು ಫೋಟೇಜ್ ಪುಷ್ಟಿಯನ್ನ ನೀಡ್ತಾ ಇರುವಂತದ್ದು. ಅಂದ್ರೆ ಆ ಒಂದು ದೃಶ್ಯವನ್ನ ನೋಡಿದ್ರೆ ಎಲ್ಲೋ ಒಂದು ಕಡೆ CCTV ಕ್ಯಾಮ್ರಾವನ್ನ ಆಫ್ ಮಾಡುವಂಥದ್ದು, ಅದ್ರ ಜೊತೆಗೆ ಅಲ್ಲಿ ರಸ್ತೆಯಲ್ಲಿ ಪೈಪ್ಗಳನ್ನ ಹಾಕಿ ಬೆಂಕಿ ಹಚ್ಚಲಿಕ್ಕೆ ತಯಾರಿಯನ್ನ ಮಾಡುವಂಥದ್ದು, ಇವೆಲ್ಲವನ್ನ ನೋಡಿದ್ರೆ ಪ್ಲಾನ್ ಅನ್ನ ಮಾಡಿಕೊಂಡು ಗಲಾಟೆಯನ್ನ ಮಾಡಿದ್ರ ಅನ್ನುವಂತ ಅನುಮಾನಕ್ಕೆ ಪುಷ್ಟಿ ಸಿಗ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಪೊಲೀಸರು ಈಗಾಗಲೇ ಸಾಕಷ್ಟು ತನಿಖೆಯನ್ನ ಮಾಡ್ತಾ ಇದ್ದಾರೆ, CCTV ವಿಜುವಲ್ ಅನ್ನ ಕಲೆ ಹಾಕುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಹಾಗೆ ಪೃಥ್ವಿ, ರಾತ್ರಿ ಸಾಕಷ್ಟು ದೊಡ್ಡ ಮಟ್ಟದ ಗಲಾಟೆ ಈ ಒಂದು ನಾಗಮಂಗಲದಲ್ಲಿ ನಡೀತು, ಆದ್ರೆ ಈಗ ರಾತ್ರಿ ಗಲಾಟೆಗೂ ಬೆಳಗ್ಗೆಗೂ ಏನು ಸಂಬಂಧವೇ ಇಲ್ಲ ಅನ್ನುವಂತೆ ಜನರು ಸಹಜ ಸ್ಥಿತಿಯತ್ತ ಇರುವಂತದ್ದು ನೀವೀಗ ದೃಶ್ಯದಲ್ಲಿ ನೋಡ್ಬೋದು. ಪೃಥ್ವಿ, ಏನು ಗಲಾಟೆ ನಡೀತು ಆ ಒಂದು ಜಾಗದಿಂದ ಈ ಒಂದು ದೃಶ್ಯವನ್ನ ತೋರಿಸ್ತಾ ಇದ್ದೀನಿ. ಮಾರ್ಕೆಟ್, ಈ ಮಾರ್ಕೆಟ್ಗೆ ಮುಸ್ಲಿಮರು ಬಂದು ತರಕಾರಿಯನ್ನ ಖರೀದಿ ಮಾಡ್ತಿದ್ದಾರೆ, ಹಾಗೆ ಹಿಂದೂಗಳು ಮುಸ್ಲಿಮರ ಅಂಗಡಿಗಳಿಗೆ ಹೋಗಿ ಪರ್ಚೇಸ್ ಅನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ರಾತ್ರಿ ನಡೆದಂತ ಕೃತ್ಯ ಏನಿದೆ, ಆ ಕೃತ್ಯಕ್ಕೆ ಕಾರಣ ಏನು, ಯಾರು ಮಾಡಿದ್ರು ಅನ್ನುವಂಥದ್ದೇ ಇಲ್ಲಿ ಈಗ ಯಕ್ಷ ಪ್ರಶ್ನೆ ಆಗ್ತಾ ಇರುವಂಥದ್ದು. ಒಂದಂತೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಇದು ಪ್ರೀ ಪ್ಲಾನ್ ಆಗಿ ಒಂದು ತಂಡ ಕಟ್ಕೊಂಡು ಯಾರೋ ಕಿಡಿಗೇಡಿಗಳೇ ಬೇಕು ಅನ್ನುವಂಥ ಉದ್ದೇಶದಿಂದ ಈ ರೀತಿಯಾದಂಥ ಕೃತ್ಯವನ್ನು ಮಾಡಿದ್ರ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇರುವಂಥದ್ದು. ಯಾಕಂದರೆ ನಾರ್ಮಲ್ ಆಗಿ ಇಲ್ಲಿರುವಂಥ ಜನರು ಸಹಜವಾಗಿ ತಮ್ಮ ದೈನಂದಿನ ಕೆಲಸದಲ್ಲಿ ತೊಡ್ಕೊಂಡಿರುವಂಥದ್ದು ತರಕಾರಿ ಮಾರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಮುಸ್ಲಿಮರು ಕೂಡ ಆಗಮಿಸಿ ತರಕಾರಿಯನ್ನು ತೆಗೆದುಕೊಳ್ಳುವಂಥ ಕೆಲಸವನ್ನು ಬೆಳಗ್ಗೆಯಿಂದ ಮಾಡ್ತಾ ಇರುವಂಥದ್ದು. ಅನ್ಯೋನ್ಯವಾಗಿ ಜನರು ಇಲ್ಲಿದ್ದಾರೆ, ಆದರೆ ರಾತ್ರಿ ನಡೆದಂಥ ಕೃತ್ಯ ಏನಿದೆ ಅದಕ್ಕೆ ಪ್ರಮುಖವಾಗಿ ಯಾವುದೋ ಒಂದು ಕಿಡಿಗೇಡಿಗಳ ಕೈ ಇದರಲ್ಲಿತ್ತ ಅನ್ನುವಂಥ ಪ್ರಶ್ನೆ ಈಗ ಮೂಡ್ತಾ ಇರುವಂಥದ್ದು. ಹೀಗಾಗಿ ಪೊಲೀಸರು ಕೂಡ ಎಲ್ಲ ಆಯಾಮಗಳಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಮಂಡ್ಯ SP ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ ಬಾಲದಂಡಿ ಅವರು ಹೇಳಿದ್ರು, CCTV ಫುಟೇಜ್ಗಳನ್ನು ಈಗ ನಾವು ಕಲೆ ಹಾಕ್ತಾ ಇದ್ದೇವೆ, ಯಾರೆಲ್ಲ ರಾತ್ರಿ ನಡೆದಂತ ಕೃತ್ಯದಲ್ಲಿ ಭಾಗಿಯಾಗಿದ್ರು, ಅಂಗಡಿ ಮುಂಗಟ್ಟುಗಳಿಗೆ ಯಾರೆಲ್ಲ ಬೆಂಕಿಗಳನ್ನು ಹಚ್ಚಿದ್ರು ಅಂಥವರನ್ನ ಹೆಳೆದು ತಂದು ಅವರ ವಿರುದ್ಧವಾಗಿ ಕಠಿಣ ಕ್ರಮವನ್ನ ತೆಗೆದುಕೊಳ್ತೇವೆ ಅನ್ನುವಂತ ಮಾತನ್ನ ಕೂಡ ಹೇಳ್ತಾ ಇದ್ರು. ಪೃಥ್ವಿ, ನೀವು ದೃಶ್ಯದಲ್ಲಿ ಗಮನಿಸಬಹುದು, ಸುನಿಲ್ ನೋಡ್ತಾ ಇದೀವಿ ಆ ದೃಶ್ಯಾವಳಿಗಳೆಲ್ಲವನ್ನು ಕೂಡ ಯಾವ ರೀತಿಯ ಪೈಪ್ ಹಾಕಿದ್ದಾರೆ, ಲಾಂಗ್ ಇಟ್ಕೊಂಡ್ ಬಂದಿದ್ದಾರೆ, ಕರ್ಚಿಫ್ ಕಟ್ಕೊಂಡಿದ್ದಾರೆ, ಪೆಟ್ರೋಲ್ ಬಾಂಬ್ ಅನ್ನ ಕೈ ಇಟ್ಕೊಂಡಿದ್ದಾರೆ, ಪಾಪ ಅಮಾಯಕರು. ಒಟ್ಟಿನಲ್ಲಿ ಏನು ಆಗ್ಬಾರ್ದು ಅನ್ನುವಂಥದ್ದೇನಲ್ಲ, ಏನಾದರೂ ಮಾಡಲೇಬೇಕು ಅನ್ನುವಂಥ ಉದ್ದೇಶ ಸ್ಪಷ್ಟವಾಗಿದೆ. ಇದರ ಜೊತೆಗೆ ಪ್ರಶ್ನೆ ಅಂದರೆ, ಆ ಮಾರ್ಗದಲ್ಲಿ ಗಣಪತಿಯನ್ನು ಕರ್ಕೊಂಡು ಹೋಗ್ತಾರೆ ಅಂದರೆ ಪೊಲೀಸರು ಯಾವ ರೀತಿಯಾಗಿ ಅಲರ್ಟ್ ಆಗಿರಬೇಕಾಗಿತ್ತು, ಪೊಲೀಸರ ವೈಫಲ್ಯನೂ ಕೂಡ ಎದ್ದು ಕಾಣಿಸ್ತಾ ಇದೆಯಲ್ಲ ಇಲ್ಲಿ ಅಂತ. ಖಂಡಿತ, ಈ ಬಗ್ಗೆ ನಾವು ಕೂಡ ಮಂಡ್ಯ SP ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ ಬಾಲದಂಡಿ ಅವ್ರನ್ನ ಪ್ರಶ್ನೆ ಮಾಡಿದ್ವಿ. ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಅವರು ಹೇಳಿದ್ದಂಥದ್ದು ಅಂದರೆ, ಕಳೆದ ಬಾರಿ ಗಲಾಟೆ ಆಗಿರುವ ವಿಚಾರದ ಬಗ್ಗೆ ಕೂಡ ನಾವು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದೇವೆ, ಹಾಗೆ ಅದರ ಜೊತೆಗೆ ಏನು ರಾತ್ರಿ ನಡೆದಂಥ ಕೃತ್ಯ ಏನಿದೆ, ಈ ಕೃತ್ಯ ನಡಿಬೇಕಾದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಸುಮಾರು 400-500 ಕಡೆಗಳಲ್ಲಿ ಗಣಪತಿಯನ್ನು ಬಿಡುವಂಥ ಕೆಲಸ ನಡೀತಾ ಇತ್ತು. ಹೀಗಾಗಿ ಸಾಕಷ್ಟು ಮೀನುಗಳನ್ನು ಎಲ್ಲ ಕಡೆ ಹಾಕಲಾಗಿತ್ತು. ಹೀಗಾಗಿ ಒಂದು KSRP ತುಕಡಿಯನ್ನು ಆ ಒಂದು ಅಂದರೆ ಗಣಪತಿ ಯಾವ ಮಾರ್ಗದಲ್ಲಿ ಹೋಗುತ್ತೆ ಅವರ ಜೊತೆಯಲ್ಲಿ ಇರಿಸಲಾಗಿತ್ತು. ಆದರೂ ಕೂಡ ಪೊಲೀಸರು ಇದ್ದರೂ ಕೂಡ ಈ ಒಂದು ಘಟನೆ ನಡೆದಿರುವಂಥದ್ದು ಅಂದರೆ ಉದ್ರಿಕ್ತರು ಸಾಕಷ್ಟು ಸಂಖ್ಯೆಯಲ್ಲಿದ್ದರು, ಹೀಗಾಗಿ ಅವರನ್ನು ಹತೋಟಿಗೆ ತರುವಂಥದ್ದು ಸಾಕಷ್ಟು ಕಷ್ಟದ ಕೆಲಸ ಆಗಿತ್ತು ಅನ್ನುವಂಥ ಮಾತನ್ನು ಮಂಡ್ಯ SP ಅವರು ಹೇಳ್ತಾ ಇರುವಂಥದ್ದು. ಸದ್ಯಕ್ಕೆ ಎಲ್ಲರನ್ನೂ ಕೂಡ ಹೇಳಿದು ತರ್ತೇವೆ, ಯಾರೆಲ್ಲ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ರು ಅವರಿಗೆ ಕಠಿಣ ಶಿಕ್ಷೆಯನ್ನು ನಾವು ಕೊಡಿಸ್ತೇವೆ ಅನ್ನುವಂಥ ಮಾತನ್ನು ಮಂಡ್ಯ SP ಅವರು ಹೇಳ್ತಾ ಇರುವಂಥದ್ದು. ಪೃಥ್ವಿ, ಓಕೆ, ಧನ್ಯವಾದ ಸುನಿಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕನ್ನಡಿಗರ ನೆಚ್ಚಿನ News 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360° ಸುದ್ದಿಯ ವಿವರಗಳನ್ನು ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.